ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ಈ ಕಾರ್ಯಕ್ರಮ ನೋಡಿದ ಮೇಲೆ ನಿಮಗೇನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವೀಕ್ಷಕರೇ ಖ್ಯಾತ ನಿರ್ದೇಶಕ ಮತ್ತು ಚಿತ್ರ ಸಾಹಿತಿ ಯೋಗರಾಜ್ ಭಟ್ ಅವರು ಬರೆದಿರೋ ಒಂದು ಹಾಡಿದೆ ನಿಮಗೆಲ್ಲ ಅದು ಗೊತ್ತಿರೋದೆ ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ ಅಂತ ಗೋಪಾಲಕೃಷ್ಣ ಅಡಿಗರು ಬರೆದಿದ್ದ ಕವನ ನಿಮಗೆ ಗೊತ್ತಿಲ್ಲದೆ ಇರೋಕ್ಕೆ ಸಾಧ್ಯವೇ ಇಲ್ಲ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಅಂತ ಎಸ್ ಇವತ್ತು ಈ ಸಾಲು ಮತ್ತೆ ಮತ್ತೆ ಪ್ರಸ್ತುತ ಅನ್ನಿಸ್ತಾ ಇದೆ ಸ್ನೇಹಿತರೆ ದೂರ ತೀರಗಳಿಂದ ಅದ್ಯಾವ ಕೊಳಲ ದನಿ ಕರೀತಾ ಇದೆಯೋ ಗೊತ್ತಿಲ್ಲ ಭಾರತೀಯರು ನಮ್ಮ ದೇಶವನ್ನು ಬಿಟ್ಟು ಬೇರೆ ದೇಶಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ವಲಸೆ ಹೋಗೋದು ಅಥವಾ ವಲಸೆ ಬರೋದು ತುಂಬ ಹೊಸ ವಿಚಾರ ಅಲ್ಲ ಆದರೆ ಇಲ್ಲಿನ ಪೌರತ್ವವನ್ನು ತೊರೆದು ಬೇರೆ ದೇಶದ ಪೌರತ್ವ ಪಡೆದುಕೊಂಡು ಈ ದೇಶಕ್ಕೆ ಗುಡ್ ಬೈ ಹೇಳ್ತಾ ಇರೋದನ್ನು ಗಂಭೀರವಾಗಿ ನೋಡಬೇಕಾಗಿದೆ ವೀಕ್ಷಕರೇ ನಿಮಗೆ ಓ ಇ ಸಿ ಡಿ ಅಂದರೆ ಗೊತ್ತಾ ಓ ಇ ಸಿ ಡಿ ಅಂದರೆ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋ ಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಇದು ಒಂದು ಶ್ರೀಮಂತ ಅಥವಾ ಭಾರಿ ಆದಾಯ ಹೊಂದಿರೋ ರಾಷ್ಟ್ರಗಳ ಒಕ್ಕೂಟ ಈ ಒಕ್ಕೂಟದಲ್ಲಿ ಸುಮಾರು ಮೂವತ್ತೆಂಟು ದೇಶಗಳಿವೆ ಅದರಲ್ಲಿ ಮುಖ್ಯವಾಗಿ ಕಾಣಿಸೋ ದೇಶಗಳು ಅಂದರೆ ಜರ್ಮನಿ ಅಮೇರಿಕಾ ಕೆನಡಾ ಫ್ರಾನ್ಸ್ ಮತ್ತು ಇಟಲಿ ನಿಮಗೆ ಚೆನ್ನಾಗಿ ಗೊತ್ತು ನಮ್ಮ ದೇಶ ಅಂತಲ್ಲ ಜಗತ್ತಿನ ಯಾವುದೇ ದೇಶದ ಜನರಾದರೂ ಅವರು ಈ ಅಮೇರಿಕಾ ಕೆನಡಾ ಫ್ರಾನ್ಸ್ ಇಟಲಿ ಜರ್ಮನಿ ದೇಶಗಳಿಗೆ ಹೋಗೋಕೆ ಆಸೆ ಪಡ್ತಾರೆ ನೀವು ನಂಬ್ತಿರೋ ಇಲ್ವೋ ಹೋದ ವರ್ಷ ಒ ಇ ಸಿ ಡಿ ದೇಶಗಳಿಗೆ ವಲಸೆ ಹೋದ ಒಟ್ಟು ಜನಸಂಖ್ಯೆ ಸುಮಾರು ಎರಡು ಪಾಯಿಂಟ್ ಎಂಟು ಮಿಲಿಯನ್ ಅಂದರೆ ಇಪ್ಪತ್ತೆಂಟು ಲಕ್ಷ ಪ್ರತಿ ವರ್ಷ ಒಂದಷ್ಟು ಲಕ್ಷ ಜನ ಅಮೇರಿಕಾ ಥರದ ರಿಚ್ ದೇಶಗಳಿಗೆ ಹೋಗೋದು ಕಾಮನ್ ಆದರೂ ಇಷ್ಟು ಸಂಖ್ಯೆಯಲ್ಲಿ ವಲಸೆ ಹೋಗಿದ್ದು ಇದೇ ಫಸ್ಟ್ ಟೈಮ್ ಇಪ್ಪತ್ತೆಂಟು ಲಕ್ಷ ಜನ ಯಾವತ್ತೂ ಹೋಗಿರೋ ಇತಿಹಾಸ ಇರಲಿಲ್ಲ ನಿಮಗೆ ಇದಕ್ಕಿಂತ ಶಾಕಿಂಗ್ ಅನ್ಸೋ ಒಂದು ಸುದ್ದಿ ಹೇಳ್ತೀನಿ ಈ ಇಪ್ಪತ್ತೆಂಟು ಲಕ್ಷ ಜನರಲ್ಲಿ ಅತಿ ಹೆಚ್ಚು ಜನ ಯಾವ ದೇಶದವರು ಅಂತ ಗೊತ್ತಾ ಎಸ್ ಇಂಡಿಯನ್ಸ್ ಈ ಲಿಸ್ಟಿನ ಟಾಪಲ್ಲಿರೋದೇ ಭಾರತೀಯರು ವಲಸೆ ಹೋಗೋದಷ್ಟೇ ಅಲ್ಲ ನಮ್ಮ ಭಾರತೀಯರಿಗೆ ಸಿಕ್ಕಿರೋ ಅಷ್ಟು ವಿದೇಶಿ ಪೌರತ್ವ ಇನ್ಯಾವ ದೇಶದವ್ರಿಗೂ ಸಿಕ್ಕಿಲ್ಲ ಅಂದರೆ ಭಾರತೀಯರನ್ನು ತಮ್ಮ ದೇಶದ ಪ್ರಜೆಗಳನ್ನಾಗಿ ಸ್ವೀಕರಿಸೋದಕ್ಕೂ ಈ ಒಡಿ ದೇಶಗಳು ತುದಿಗಾಲಲ್ಲಿ ನಿಂತಿವೆ ಅಂತ ಈ ಶ್ರೀಮಂತ ದೇಶಗಳ ಪೈಕಿ ಅತಿ ಹೆಚ್ಚು ಭಾರತೀಯರು ಪೌರತ್ವಕ್ಕೋಸ್ಕರ ಆಯ್ಕೆ ಮಾಡಿಕೊಂಡಿರೋದು ಯಾವ ದೇಶನ ಗೊತ್ತಾ ಅಮೇರಿಕವನ್ನು ಅದನ್ನು ಬಿಟ್ಟರೆ ಕೆನಡಾ ಎಸ್ ಈಗ ಸದ್ಯಕ್ಕೆ ಭಾರತ ಮತ್ತು ಕೆನಡಾ ನಡುವೆ ಸಂಬಂಧ ತೀರಾ ಚೆನ್ನಾಗೇನೂ ಇಲ್ಲ ಖಲಿಸ್ತಾನಿಗಳ ವಿಚಾರದಲ್ಲಿ ಕೆನಡಾ ಬಗ್ಗೆ ಭಾರತಕ್ಕೆ ಅಸಮಾಧಾನ ಇದೆ ಇತ್ತೀಚೆಗೆ ಭಾರತದ ಪ್ರಧಾನಿ ಮೋದಿಜಿ ಕೆನಡಾಗೆ ನೇರವಾಗಿ ವಾರ್ನಿಂಗ್ ಕೂಡ ಕೊಟ್ಟಿದ್ರು ಆದರೂ ಭಾರತದಿಂದ ಕೆನಡಾಗೆ ವಲಸೆ ಹೋಗ್ತಾ ಇರೋ ಭಾರತೀಯರ ಸಂಖ್ಯೆ ಕಡಿಮೆ ಆಗಿಲ್ಲ ಅನ್ನೋದು ವಿಶೇಷವಾಗಿ ಗಮನಿಸಬೇಕು ಇನ್ನೂ ಇಂಟ್ರೆಸ್ಟಿಂಗ್ ಸಂಗತಿ ಏನಂದರೆ ಕೆನಡಾ ನಮ್ಮ ದೇಶದಿಂದ ಹೋಗ್ತಾ ಇರೋ ಭಾರತೀಯರಿಗೆ ತುಂಬ ಸಲೀಸಾಗಿ ಕೆನಡಿಯನ್ ಪೌರತ್ವ ಕೊಡ್ತಾ ಇದೆ ಇದು ಭಾರತ ಜಗತ್ತಿನಾದ್ಯಂತ ಉಳಿಸ್ಕೊಂಡಿರೋ ಬೆಳೆಸ್ಕೊಂಡಿರೋ ಇಮೇಜ್ ಎಂಥದ್ದು ಅನ್ನೋದಕ್ಕೆ ಸಾಕ್ಷಿ ಆದರೂ ಇಲ್ಲಿ ಕೆನಡಾ ಸಿಟಿಸನ್ಶಿಪ್ ತಗೊಳ್ತಾ ಇರೋರಲ್ಲಿ ಖಲಿಸ್ತಾನಿ ಬೆಂಬಲಿಗರು ಇದ್ದಿರಬಹುದಾ ಅನ್ನೋ ಗುಮಾನಿ ಸಹ ಇದೆ ಹಾಗೇನಾದರೂ ಇದ್ದರೆ ಇರಲಿ ಬಿಡಿ ಅಂಥವರು ಭಾರತ ಬಿಟ್ಟು ತೊಲಗೋದೆ ಒಳ್ಳೆಯದು ಆದರೂ ಯಾಕೆ ಭಾರತೀಯರು ಇಲ್ಲಿನ ಪೌರತ್ವ ಬಿಟ್ಟು ಬೇರೆ ದೇಶಕ್ಕೆ ಅಂದರೆ ಆರ್ಥಿಕವಾಗಿ ನಮಗಿಂತ ಬಲಿಷ್ಠವಾಗಿರೋ ದೇಶಗಳ ಪೌರತ್ವ ಪಡ್ಕೊಂಡು ಅಲ್ಲೇ ಸೆಟಲ್ ಆಗೋದಕ್ಕೆ ಹೋಗ್ತಾ ಇದ್ದಾರೆ ಆ ದೇಶಗಳಲ್ಲಿ ಒಳ್ಳೆ ಕೆಲಸದ ಆಫರ್ ಸಂಬಳದ ಆಫರ್ ಬಂದಾಗ ಹೋಗಿ ಕೆಲಸ ಮಾಡಿ ಒಂದಷ್ಟು ಹಣ ಗಳಿಸ್ಕೊಂಡು ಭಾರತಕ್ಕೆ ವಾಪಸ್ ಬರ್ತಾ ಇದ್ದ ಇಂಡಿಯನ್ಸ್ ಈಗ ಅಲ್ಲೇ ಇದ್ದು ಅಲ್ಲಿನ ಪ್ರಜೆಗಳಾಗೋಕ್ಕೆ ತೀರ್ಮಾನ ಮಾಡ್ತಾ ಇರೋದು ಯಾಕೆ ತಾಯ್ನಾಡಿನ ಮೇಲೆ ಪ್ರೀತಿ ಅಭಿಮಾನ ಕಡಿಮೆ ಆಗ್ತಾ ಇದೆಯಾ ಅಥವಾ ವಿದೇಶಗಳು ಭಾರತೀಯರನ್ನು ಅಷ್ಟೊಂದು ಆಕರ್ಷಿಸ್ತಾ ಇದೆಯಾ ಇಲ್ಲಿರೋ ಟ್ಯಾಲೆಂಟ್ಗಳನ್ನು ಸೆಳೆಯೋಕೆ ಆಮಿಷಗಳೇನಾದರೂ ಉಡ್ಲಾಗ್ತಾ ಇದೆಯಾ ಹೀಗೆ ಹಲವಾರು ಪ್ರಶ್ನೆಗಳಂತೂ ಉದ್ಭವ ಆಗ್ತಾ ಇವೆ ನೀವೇ ನೋಡಿ ಲಾಸ್ಟ್ ಇಯರ್ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಲಿ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಮಂದಿ ಕೆನಡಾ ಪೌರತ್ವವನ್ನು ಪಡ್ಕೊಂಡಿದ್ದಾರೆ ಇದರಲ್ಲಿ ಅತಿ ಹೆಚ್ಚು ಜನ ಭಾರತೀಯರೇ ಒಟ್ಟು ಅರವತ್ತು ಸಾವಿರ ಇಂಡಿಯನ್ಸ್ ಅಲ್ಲಿನ ಪೌರತ್ವ ತಗೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ಕಂಪೇರ್ ಮಾಡಿದ್ರೆ ಇದು ನೂರ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಎಸ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೆನಡಾ ಪೌರತ್ವ ತಗೊಂಡಿರೋ ಭಾರತೀಯರ ಸಂಖ್ಯೆ ಇಪ್ಪತ್ತೊಂದು ಸಾವಿರ ಅಮೇರಿಕಾ ಐವತ್ತಾರು ಸಾವಿರ ಇಂಡಿಯನ್ಸ್ಗೆ ಅಮೇರಿಕನ್ ಸಿಟಿಸನ್ಶಿಪ್ ಕೊಟ್ಟಿದೆ ಇನ್ನು ಆಸ್ಟ್ರೇಲಿಯಾ ಇಪ್ಪತ್ತ್ನಾಲ್ಕು ಸಾವಿರ ಭಾರತೀಯರನ್ನು ತಮ್ಮ ದೇಶಕ್ಕೆ ಸೇರಿಸಿಕೊಂಡಿದೆ ಹೀಗೆ ಭಾರತವನ್ನು ಬಿಟ್ಟು ಭಾರತಕ್ಕಿಂತ ಶ್ರೀಮಂತ ದೇಶಕ್ಕೆ ಪಲಾಯನ ಮಾಡ್ತಾ ಇರೋರು ಯಾರೋ ಮಿಡಲ್ ಕ್ಲಾಸ್ ಮಂದಿ ಅಲ್ಲ ಅಥವಾ ಅಲ್ಪ ಸ್ವಲ್ಪ ಓದ್ಕೊಂಡು ಕೆಲಸ ಮಾಡ್ಕೊಂಡಿರೋ ಪ್ರಜೆಗಳು ಅಲ್ಲ ಇವರನ್ನು ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಅಂತಾರೆ ಅಥವಾ ಶಾರ್ಟಾಗಿ ಹೆಚ್ ಎನ್ ಡಬ್ಲ್ಯೂ ಓ ಎಸ್ ಅಂತಾರೆ ಅಂದರೆ ಭಾರೀ ದುಡ್ಡಿರೋ ಕುಳಗಳು ಅಂತ ವೀಕ್ಷಕರೇ ನಿಜವಾಗ್ಲೂ ಶಾಕಿಂಗ್ ವಿಚಾರ ಏನಂದರೆ ಈ ಸಲ ವಿದೇಶಿ ಪೌರತ್ವ ಪಡೀತಾ ಇರೋ ಹೆಚ್ ಎನ್ ಡಬ್ಲ್ಯೂ ಐಗಳ ಸಂಖ್ಯೆ ಸುಮಾರು ಆರೂವರೆ ಸಾವಿರ ಅದರ ಅರ್ಥ ಏನಂದರೆ ತುಂಬ ವಿದ್ಯೆಯಲ್ಲಿ ಅಥವಾ ಶ್ರೀಮಂತಿಕೆಯಲ್ಲಿ ತುಂಬ ಮೇಲಿರೋ ಆರೂವರೆ ಸಾವಿರ ಜನ ಭಾರತನ ಬಿಟ್ಟು ವಿದೇಶಕ್ಕೆ ಹಾರ್ತಾ ಇದ್ದಾರೆ ವಿಶೇಷ ಏನಂದರೆ ಚೈನಾದಿಂದ ನಮಗಿಂತ ಜಾಸ್ತಿ ಅಂದರೆ ಹದಿಮೂರುವರೆ ಸಾವಿರ ಜನ ವಿದೇಶಿ ಪೌರತ್ವ ತಗೊಂಡು ವಲಸೆ ಹೋಗ್ತಾ ಇದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ಭಾರತದ ಪೌರತ್ವ ಬಿಟ್ಟು ಇಲ್ಲಿನ ಪಾಸ್ಪೋರ್ಟ್ ಸೆರೆಂಡರ್ ಮಾಡಿ ವಿದೇಶಿ ಪೌರತ್ವ ಪಡೆದಿರೋ ಭಾರತೀಯರ ಸಂಖ್ಯೆ ಸುಮಾರು ಹದಿನೈದು ಲಕ್ಷ ಈ ಸಂಖ್ಯೆ ನೋಡಿದಾಗ ಇಷ್ಟೊಂದು ಜನ ಭಾರತ ಬಿಟ್ಟು ಹೋಗ್ತಾ ಇದ್ದಾರಾ ಅನ್ನಿಸ್ಬಹುದು ಆದರೆ ಭಾರತದ ಜನಸಂಖ್ಯೆಗೆ ಹೋಲಿಸಿದರೆ ಇದು ತುಂಬ ಚಿಕ್ಕ ನಂಬರ್ ಅಷ್ಟೇ ಅಲ್ಲ ಈ ಕ್ಷಣದಲ್ಲಿ ವಿದೇಶದಲ್ಲಿರೋ ಭಾರತೀಯರ ಸಂಖ್ಯೆ ಸುಮಾರು ಎರಡು ಕೋಟಿ ಆದರೆ ಈ ಎರಡು ಕೋಟಿ ಜನರಲ್ಲಿ ಭಾರತದ ಪೌರತ್ವ ಬಿಟ್ಟು ಬೇರೆ ಪೌರತ್ವ ಪಡೆದಿರೋರ ಸಂಖ್ಯೆ ತುಂಬ ಕಡಿಮೆ ಯಾಕೆ ತಮ್ಮ ದೇಶದ ಪೌರತ್ವ ಬಿಟ್ಟು ಬೇರೆ ದೇಶದ ಸಿಟಿಸನ್ಶಿಪ್ ತಗೊಂಡು ಹೋಗ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಸಮೀಕ್ಷೆಗಳು ನಡೆದಿವೆ ಇಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕಾರಣ ಇರ್ತವೆ ತಮ್ಮ ದೇಶದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಇಷ್ಟ ಆಗದೆ ಬೇರೆ ದೇಶದ ಪೌರತ್ವ ತಗೊಳ್ಳೋರು ಇದ್ದಾರೆ ಇನ್ನೂ ಕೆಲವರಿಗೆ ತಮ್ಮ ದೇಶದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಸಮಾಧಾನ ಇರೋದಿಲ್ಲ ಕೆಲವರು ಇಲ್ಲಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇರಲ್ಲ ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ ಸಮಾಧಾನ ಇಲ್ಲ ಅಂತ ತಮ್ಮ ದೇಶನ ಬಿಡ್ತಾರೆ ಇನ್ನೊಂದಿಷ್ಟು ಜನ ಒಳ್ಳೆ ಗಾಳಿ ಹವಾಮಾನ ಬೇಕು ಅಂತ ತಮ್ಮಿಷ್ಟದ ದೇಶಕ್ಕೆ ಪರ್ಮನೆಂಟಾಗಿ ವಲಸೆ ಹೋಗ್ತಾರೆ ಇದು ಬಿಟ್ಟರೆ ಈ ದೇಶದಲ್ಲಿ ತಾವೆಷ್ಟು ಸುಭದ್ರ ಸುರಕ್ಷಿತ ಅಂತ ಯೋಚಿಸೋ ಜನಗಳೂ ಇದ್ದಾರೆ ಯಾವ ದೇಶಕ್ಕೆ ಇತರ ದೇಶಗಳು ಸಿಕ್ಕಾಪಟ್ಟೆ ಗೌರವ ಮರ್ಯಾದೆ ಕೊಡ್ತವೆ ಅನ್ನೋ ವಿಚಾರನು ಗಮನಿಸೋರು ಇದ್ದಾರೆ ಉದಾಹರಣೆಗೆ ಅಮೇರಿಕ ಈ ದೇಶಕ್ಕೆ ಹೋದರೆ ಇಲ್ಲಿಂದ ಬೇರೆ ದೇಶಗಳಿಗೆ ವೀಸಾ ಪಡೆಯೋದು ಸುಲಭ ಅಮೇರಿಕನ್ ಪಾಸ್ಪೋರ್ಟ್ಗೆ ಜಗತ್ತಲ್ಲಿ ಎಲ್ಲ ಕಡೆ ತುಂಬ ಮರ್ಯಾದೆ ಇದೆ ಹೀಗಾಗಿ ಅಮೇರಿಕಾದ ಹಾರೋಕೆ ಜನ ಹಾತೊರಿತಾರೆ ಇದನ್ನೇ ಪಾಸ್ಪೋರ್ಟ್ ಸ್ಟ್ರೆಂತ್ ಅಂತಾರೆ ಈ ಪಾಸ್ಪೋರ್ಟ್ ಸ್ಟ್ರೆಂತ್ ವಿಚಾರದಲ್ಲಿ ಭಾರತ ಎಂಬತ್ತನೇ ಸ್ಥಾನದಲ್ಲಿದೆಯಂತೆ ನೂರ ತೊಂಬತ್ತೊಂಬತ್ತು ಪಾಸ್ಪೋರ್ಟ್ಗಳಲ್ಲಿ ಭಾರತಕ್ಕೆ ಎಂಬತ್ತನೇ ರ್ಯಾಂಕ್ ಒಂದು ವಿಚಾರನ ನಾವು ಅರ್ಥ ಮಾಡ್ಕೋಬೇಕು ಈ ಪಲಾಯನ ವಲಸೆ ಅಥವಾ ಪೌರತ್ವ ಬದಲಾಯಿಸ್ಕೊಳ್ಳೋದು ಬರೀ ಒನ್ ಸೈಡೆಡ್ ಸಂಗತಿ ಏನಲ್ಲ ನಮ್ಮ ದೇಶದಿಂದ ಹೇಗೆ ಲಕ್ಷಾಂತರ ಪ್ರಜೆಗಳು ಬೇರೆ ದೇಶದ ಪೌರತ್ವ ಸ್ವೀಕರಿಸೋದಕ್ಕೆ ಹೋಗ್ತಾ ಇದ್ದಾರೋ ಹಾಗೆಯೇ ಬೇರೆ ದೇಶದ ಪ್ರಜೆಗಳು ಕೂಡ ನಮ್ಮ ದೇಶದ ವೆದರ್ ಇಷ್ಟಪಟ್ಟು ಆಚಾರ ವಿಚಾರ ಇಷ್ಟಪಟ್ಟು ಕಾಸ್ಟ್ ಆಫ್ ಲಿವಿಂಗ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಷ್ಟಪಟ್ಟು ಇಲ್ಲಿನ ಪೌರತ್ವ ತಗೋತಾರೆ ಆ ಸಂಖ್ಯೆ ಈಗ ಕಮ್ಮಿ ಇದ್ದಿರಬಹುದು ಆದರೆ ಭಾರತ ಈಗ ಆರ್ಥಿಕವಾಗಿ ಜಗತ್ತಿನ ಐದನೇ ಬಲಿಷ್ಠ ದೇಶವಾಗಿ ಹೊರಹೊಮ್ಮಿದೆ ಮೋದಿಜಿ ಆಶ್ವಾಸನೆ ನೀಡಿರೋ ಪ್ರಕಾರ ಇನ್ನು ಐದು ವರ್ಷಗಳಲ್ಲಿ ನಾವು ಟಾಪ್ ತ್ರೀ ಒಳಗೆ ಇರ್ತೀವಿ ನಂಬರ್ ಒನ್ ಆದರೂ ಆಶ್ಚರ್ಯ ಏನಿಲ್ಲ ಸೊ ಆಗ ನಾನೇನು ಓಯ ಸಿ ಡಿ ದೇಶಗಳು ಅಂತ ಹೇಳಿದೆ ಆ ಓಯಿಸಿ ಡಿ ದೇಶಗಳ ಲಿಸ್ಟಲ್ಲಿ ಭಾರತ ಕೂಡ ಕಾಣಿಸ್ಕೋಬಹುದು ಭಾರತದ ಪೌರತ್ವಕ್ಕೋಸ್ಕರ ಜಗತ್ತಿನ ಬೇರೆ ಬೇರೆ ದೇಶಗಳು ಕ್ಯೂ ನಿಲ್ಲೋ ಹಾಗಾಗಬಹುದು ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಭಾರತ ಈ ಥರ ರಿಚ್ ಕಂಟ್ರಿಗಳ ಲಿಸ್ಟನ್ನು ಸೇರುತ್ತೆ ಅಂತ ವಿಶ್ವದ ಆರ್ಥಿಕ ತಜ್ಞರು ಅಂದಾಜು ಮಾಡ್ತಾ ಇದ್ದಾರೆ ಹಾಗೇನಾದರೂ ಆದರೆ ನಮ್ಮ ದೇಶದಿಂದ ವಲಸೆ ಕಮ್ಮಿಯಾಗಿ ಬೇರೆ ದೇಶದಿಂದ ಇಲ್ಲಿಗೆ ಬರೋರ ಸಂಖ್ಯೆ ಹೆಚ್ಚಾಗುತ್ತೆ ಆ ದಿನಗಳು ಬರಲಿ ಅಂತ ನಿರೀಕ್ಷೆ ಮಾಡೋಣ ಅಲ್ವಾ ಅಲ್ವಾ ಆ ದಿನಗಳು ಬರಲಿ ಅಂತ ನಿರೀಕ್ಷೆ ಮಾಡೋಣ ಅಲ್ವಾ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನಮ್ಮ ಟಿ ವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂ ಸೆನ್ಸ್ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ